ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಮಗ್ಗಿನ ಜಡೆಯನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ ಈ ಥರ ಕೂದಲಿರುತ್ತೆ. ಆದರೆ ಎಲ್ಲ ತಾಯಂದ್ರಿಗೂ ಕೂಡ ಮಕ್ಕಳಿಗೆ ಒಂದು ಮಗ್ಗಿನ ಜಡೆ ಹಾಕಬೇಕು ಅಥವಾ ಉದ್ದ ಜಡೆ ಹಾಕಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ನನಗೂ ಕೂಡ ತುಂಬಾ ಇಷ್ಟ, ಮತ್ತು ಆದ್ಯಗೂ ಕೂಡ ತುಂಬಾ ಇಷ್ಟ. ಅವಳಿಗೆ ಜಡೆ ಹಾಕೋದಕ್ಕಿಂತ ಮೇಕಪ್ ಮಾಡ್ಕೊಳ್ಳೋದು ಅಂತ ಅಂದರೆ ತುಂಬಾ ಇಷ್ಟ ಅವಳಿಗೆ. ಸೀರೆ ಉಟ್ಕೊಳ್ಳೋದಾಗಲಿ, ಮೇಕಪ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ. ಸೊ ಹಾಗಾಗಿ ನಾನು ಸೀರೆ ಕೂಡ ಉಡಿಸಿದ್ದೆ ಅವಳಿಗೆ, ರೇಷ್ಮೆ ಸೀರೆನ. ನಂತರ ಮೇಕಪ್ ಕೂಡ ಮಾಡ್ತೀನಿ, ಜಡೆ ನೀಟಾಗಿ ಬಾಚಿಸ್ಕೊಂಡ್ರೆ ಅಂತ ಹೇಳಿದ್ದಕ್ಕೆ ಕೂತಿದ್ದಾಳೆ ಆರಾಮಾಗಿ. ಸೊ ಈ ಥರ ಪುಟ್ಟ ಪುಟ್ಟ ಕೂದಲಿರುತ್ತಲ್ಲ, ಅಂತಹ ಮಕ್ಕಳಿಗೆ ನೀವು ಮಗ್ಗಿನ ಜಡೆಯನ್ನು ಹಾಕ್ಕೊಳ್ಬೋದು ಹೇಗೆ ಅಂತ ನೋಡಿ. ಸೊ ಈಗ ಮುಂದಗಡೆ ನಾನು ಅದನ್ನು ಸ್ವಲ್ಪ ಮುಂದಗಡೆ ಬಾಚಿ, ಮುಂದೆ ಇದನ್ನು ಬಾಚಿ, ನಂತರ ನೋಡಿ ಈ ಥರ ಪಿನ್ನಗಳನ್ನು ಸಿಗುತ್ತಲ್ಲ, ಆ ಪಿನ್ನಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋಣ. ನೋಡಿ, ಬೇಕು ಅಂತಂದರೆ ನೀವು ಕ್ಲಿಪ್ ಕೂಡ ಹಾಕ್ಕೊಳ್ಬೋದು. ಯಾವುದೇ ಒಂದು ಸಮಾರಂಭಕ್ಕೆ ಅಂದರೆ ಮದುವೆಗೆ ಅಥವಾ ಫಂಕ್ಷನ್, ಯಾವುದೇ ಫಂಕ್ಷನ್ ಆಗಲಿ, ಹೊಸಮನೆ ಗೃಹಪ್ರವೇಶ ಆ ಥರದ್ದು ಯಾವುದೇ ಇದ್ದರೂ ಕೂಡ ನೀವು ದಿಢೀರಾಗಿ ಮದುವೆಗಳಿದ್ದರೂ ಕೂಡ ಈ ಒಂದು ಜಡೆಯನ್ನು ಹಾಕ್ಬೋದು. ಸೊ ನೋಡಿ, ಸೈಡಲ್ಲೆಲ್ಲ ಪುಡಿ ಕೂದಲಿದೆ. ಅವಳಿಗೆ ಸ್ವಲ್ಪ ಗರ್ಲಿಯರ್ ಇರೋದರಿಂದ ನಾನು ಸ್ವಲ್ಪ ಕಟಿಂಗ್ ಅವಾಗವಾಗ ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಈ ಥರ ಪುಡಿ ಕೂದಲಿದ್ರು ಕೂಡ ಸೈಡಲ್ಲಿ ನೋಡಿ ಈ ಥರ ಮಡಚಿ ನಾವು ಇಲ್ಲೊಂದು ಪಿನ್ನವನ್ನು ಹಾಕ್ಕೊಳ್ಬೇಕು, ಎರಡು ಸೈಡ್ ಕೂಡ ಹಾಗೆ. ಯಾಕೆಂದರೆ ನಾವು ಎಷ್ಟೇ ಪಿನ್ನಗಳನ್ನು ಹಾಕಿದ್ರು ಕೂಡ ಒಂದೊಂದ್ಸಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನೋಡಿ ಈ ಥರ ನಾವು ಚಿಕ್ಕ ಚಿಕ್ಕ ಕೂದಲನ್ನು ಕೂಡ ನೀಟಾಗಿ ಇಟ್ಕೊಂಡು ಅದನ್ನು ನಾನು ಒಂದು ಡಿಸೈನ್ ಈ ಥರ ಒಂದು ಮಾಡಿಕೊಂಡು ಅದಕ್ಕೆ ಪಿನ್ನವನ್ನು ಒಂದು ಈ ಥರ ಮಾಡಿ ಅಲ್ಲೊಂದು ಪಿನ್ನವನ್ನು ಹಾಕ್ಕೊಳ್ಳೋಣ. ತುಂಬಾ ನೀಟಾಗಿ ಬರುತ್ತೆ, ಮತ್ತು ಸಂಜೆವರೆಗೂ ಇದ್ದರೂ ಕೂಡ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರೋದೇ ಇಲ್ಲ. ಅಷ್ಟು ನೀಟಾಗಿ ನಾವು ಈ ಒಂದು ಮಗ್ಗಿನ ಜಡೆಯನ್ನು ಹಾಕ್ಬೋದು. ತುಂಬಾ ಸಿಂಪಲ್ ವಿಧಾನದಲ್ಲಿ ನಾನು ಮಕ್ಕಳಿಗೆ ಮಾಡುವಂಥ ಹೇರ್ ಸ್ಟೈಲನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದೇ ಥರ ಹೇರ್ ಸ್ಟೈಲ್ ಏನಾದರೂ ಬೇಕು ಅಂದರೆ ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗಲೂ ನಾನು ಈ ಒಂದು ಹೇರ್ ಸ್ಟೈಲ್ ಅನ್ನು ನಿಮಗೆ ಬೇಕಾಗಿರುವಂತಹ ಒಂದು ಹೇರ್ ಸ್ಟೈಲ್ಗಳನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಮತ್ತೆ ಎಲ್ಲ ಪುಡಿ ಕೂದಲನ್ನು ಕೂಡ ನೀಟಾಗಿ ಬಾಚಿ ಇವಾಗ ಇದಕ್ಕೆ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಳ್ಳೋಣ. ಟೈಟಾಗಿರೋವಂಥ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ, ಆ ಥರದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಕೋಳಿ ಜುಟ್ಟು ರೆಡಿಯಾಗಿದೆ ನೋಡಿ, ಪುಟಾಣಿ ಕೋಳಿ ಜುಟ್ಟು. ಸೊ ಈಗ ಇದನ್ನು ಹೀಗೆ ಮಡಚಿ ನಾನು ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ. ಈ ರೀತಿ ಹಾಕೋಣ. ಯು ಪಿನ್ ಹಾಕೋದ್ರಿಂದ ಟೈಟ್ ಕೂರಲ್ಲ, ಈಗ ಆಮೇಲೆ ನಾವು ಯು ಪಿನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಈ ಥರದ ಒಂದು ಪಿನ್ನಗಳನ್ನು ಯೂಸ್ ಮಾಡ್ತಿದ್ದೀನಿ. ನಂತರ ನಾನು ಇವಾಗ ಜಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ಜಡೆಯನ್ನು ಹಾಕ್ಕೊಳ್ಳೋಣ. ಈಗ ಜಡೆ ಹಾಕಬೇಕಾದ್ರೆ ಮೇನ್ ಏನು ಅಂದರೆ ಟೈಟಾಗಿ ಕೂರಲ್ಲ ಅಂತ ತಾನೇ ನಾವು ಮಕ್ಕಳಿಗೆ ಹಾಕೋಲ್ಲ. ಸೊ ಟೈಟಾಗಿ ಅದು ಬರಬೇಕು ಅಂತಂದರೆ ನೀವು ಬೇಕು ಅಂದರೆ ಇದನ್ನು ನೀವು ಸಂಜೆವರೆಗೂ ಮಗು ಹಾಕ್ಕೊಂಡಿರಬೇಕು ಅನ್ನೋದಾದರೆ ನೀವು ಮಗಿಗೆ ಒಂದು ಜಡೆ ಪಿಲ್ಲೆ ಅಂತ ಬರುತ್ತಲ್ಲ, ಸೊ ಅದನ್ನು ಹಾಕಿ ಫಸ್ಟಿಗೆ, ನಂತರ ನೀವು ಈ ಮಗಿನ ಜಡೆಯನ್ನು ಅದಕ್ಕೆ ಹಾಕಿ. ಯಾಕೆಂದರೆ ಅಷ್ಟು ಟೈಟಾಗಿರುತ್ತೆ ಆವಾಗ ಜಡೆ ಪಿಲ್ಲೆ ಹಾಕಿದ್ರೆ. ಇಲ್ಲ ಅನ್ನೋದಾದರೆ ಈ ರೀತಿ ಕೂಡ ಹಾಕ್ಕೊಳ್ಬೋದು. ಇದು ಮಿನಿಮಮ್ ಅಂದರೂ ಒಂದು ಅರ್ಧ ದಿನ ಆದರೂ ಹೀಗೆ ಟೈಟಾಗಿರುತ್ತೆ, ಯಾವುದೇ ರೀತಿ ಅದು ಬಿಚ್ಕೊಳ್ಳೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ನಾನಿವಾಗ ಯು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಒಂದು ಪುಟಾಣಿ ಜಡೆಗೆ ಎಲ್ಲ ಕಡೆಯೂ ಯು ಪಿನ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಟೈಟಾಗಿ ಯು ಪಿನ್ ಕೂರಿಸ್ಕೊಂಡ್ರೆ ಮುಂದಕ್ಕೆ ಬಾ, ಈಗ ರೆಡಿಯಾಗಿದ್ದಾಳೆ ಆದ್ಯ. ಸೊ ಫೈನಲ್ ಆಗಿ ಈ ಲುಕ್ ಇದೆ. ಸೊ ಕೆಲವೊಂದು ಫೋಟೋಸ್ನ ನಾನು ಅದ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೋಡಿ, ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಹೊಸ ವಿಡಿಯೋಗಳನ್ನು ನಾನು ಒಂದು ಜಡೆ ಒಂದು ಹೇರ್ ಸ್ಟೈಲನ್ನು ಬೇಕು ಅಂದರೆ ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ, ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಸೊ ನೋಡಿ ಇವತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ ಫ್ರೆಂಡ್ಸ್. ಓಕೆ.
ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸೀ ಯು ಫ್ರೆಂಡ್ಸ್.